ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪ ಶಿವರಾಜ್ ವ್ಲಾಗ್ಸ್. ಈ ವ್ಲಾಗಲ್ಲಿ ನಿಮಗೆಲ್ಲ ಒಂದು ರೆಸಿಪಿನ ತಿಳಿಸ್ಕೊಡ್ತೀನಿ. ಬದನೆಕಾಯಿ ಎಣ್ಗಾಯಿ ಹೇಗೆ ಈಸಿಯಾಗಿ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ನಮ್ಮ ಮನೆಗೆ ದೊಡ್ಡದು 3 ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದಾರೆ. ಕೊಬ್ಬರಿ 1 ಕಪ್ ಆಗೋಷ್ಟು, 1 ಈರುಳ್ಳಿ, 1 ಟೊಮೆಟೊ ದಪ್ಪದ್ದು, ಮತ್ತು ಚಿಲ್ಲಿ ಪೌಡರು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಮ್ಮ ಮನೆಗೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರು 1.5 ಸ್ಪೂನು, ಗರಂ ಮಸಾಲೆ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಹುರ್ಕೊಳಕ್ಕೆ 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 2 ಈರುಳ್ಳಿ ಮತ್ತು 2 ಟೊಮೆಟೊ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ರಲ್ವ, ಅದನ್ನು ಹುರ್ಕೊಬೇಕು ಚೆನ್ನಾಗಿ. ಬ್ರೌನ್ ಕಲರ್ ಆಗೋ ಗಂಟ ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬರಬೇಕು. ಇವಾಗ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಆರಕ್ಕೆ ಇಟ್ಕೊಳ್ಳೋಣ ಆ ಕಡೆ. ಇದು ಇವಾಗ ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ, ಹಾಗೆ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಬರುತ್ತೆ. ಅದಕ್ಕೆ ಇವಾಗ ಅದು ಅಷ್ಟರಲ್ಲ, ಅದು ಆರಷ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಎಣ್ಗಾಯಿಗೆ, ಅವಾಗ ಬದನೆಕಾಯಿ ಎಲ್ಲ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಎಣ್ಣೆ ಕಾದಿದೆ, ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಳ್ಳೋಣ. ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಅದ್ರ ಜೊತೆ ಟೊಮೆಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡಿಟ್ಕೊಂಡಿದ್ದ ಬದನೆಕಾಯಿನ ಎಣ್ಣೆಗೆ ಹಾಕೋಣ. ಇದು ಸ್ವಲ್ಪ ದೊಡ್ಡದಾಗಿತ್ತು ಅಂದ್ಬಿಟ್ಟು ಈ ಥರ ಪೀಸ್ ಕಟ್ ಮಾಡ್ಕೊಂಡಿದ್ದೀರಿ, ಇಲ್ಲಾಂದರೆ ಬದನೆಕಾಯಿ ಚಿಕ್ಕದಾಗಿದ್ದಿದ್ರೆ ಅದನ್ನೇ ಸ್ವಲ್ಪ ಪೀಸ್ ಕಟ್ ಮಾಡಿ ಹಂಗಂಗೆ ಹಾಕ್ಬೋದಾಗಿತ್ತು. ಇದು ದೊಡ್ಡ ಬದನೆಕಾಯಿ, ಅದಕ್ಕೆ ಪೀಸ್ ಕಟ್ ಮಾಡ್ಕೊಂಡಿದ್ದೀರಿ. ಇವಾಗ ಎಣ್ಣೆಗೆ ಹಾಕೋಣ ಈ ಬದನೆಕಾಯಿ. ಇನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಆವಾಗ ಚೆನ್ನಾಗಿ ಮಸಾಲೆ ಹಾಕಿದಾಗ ಚೆನ್ನಾಗಿ ಬೇಯುತ್ತೆ. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಎಣ್ಣೆಯಲ್ಲಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಬದನೆಕಾಯಿ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಅದು ಬದನೆಕಾಯಿ ಬೇಯೋಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಹುರಿದಿಕ್ಕೊಂಡಿದ್ರಲ್ಲ ಟೊಮೆಟೊ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆ ಇಷ್ಟಪ್ಪ ಹುಣಸೆಹಣ್ಣು, ಧನಿಯಾ ಪೌಡರ್ 2 ಸ್ಪೂನು, ಚಿಲ್ಲಿ ಪೌಡರ್ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ 1/2 ಸ್ಪೂನು. ಚಿಲ್ಲಿ ಪೌಡರ್ ಬೇಕು ಅಂದರೆ ನೀವು ಜಾಸ್ತಿನೂ ಹಾಕ್ಕೊಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ, ಒಂಚೂರು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಪೂರ್ತಿ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ, ಖಾರ ನೋಡ್ಬೋದು. ಬದನೆಕಾಯಿ ನೋಡಿ ಬರೀ ಎಣ್ಣೆಯಲ್ಲೇ ಬೇಯ್ತಿರೋದು, ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ, ನಿಮಗೆ ಗೊತ್ತಾಗುತ್ತೆ ನೋಡಿ. ಆ ಬ್ಲ್ಯಾಕ್ ಕಲರ್ ಇದ್ದಿದ್ದೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಥರ ಆಗಿದೆ. ಇವಾಗ ಮಸಾಲೆನ ಆ್ಯಡ್ ಮಾಡೋಣ. ಇವಾಗ ಚೂರು ಮಿಕ್ಸಿಯಲ್ಲಿ ಇದ್ದಿದ್ದಕ್ಕೆಲ್ಲ ನೀರು ಹಾಕ್ಕೊಂಡು
ಆ್ಯಡ್ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ನೀಟಾಗಿ ಆ್ಯಡ್ ಆಗುತ್ತೆ ಅವಾಗ. ಇರು ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಅವಾಗ ಇವಾಗ ಎಣ್ಗಾಯಿ ರೆಡಿ ಇದೆ. ಇದು ಚಪಾತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.